ಓಕೆ, ಈಗ 25 ಸ್ಥಾನ ಗೆದ್ದಂತಹ ಬಿಜೆಪಿ ಕಳೆದ ಬಾರಿ, ಜೆಡಿಎಸ್ ಜೊತೆಗೆ ಈ ಬಾರಿ ಅನಿವಾರ್ಯ ಇತ್ತ ನಿಮಗೆ ಮೈತ್ರಿ? ಸ್ವತಃ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿಜಿಯವರು ಕಳೆದ ಹಲವಾರು ವರ್ಷಗಳಿಂದ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿದೆ, ಇವತ್ತು ದೇಶ ಇವತ್ತು ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ, ಮತ್ತು ದೇಶದ ಭವಿಷ್ಯ ಮತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ದೇವೇಗೌಡಜಿಯವರ ಅಭಿಲಾಷೆನೂ ಕೂಡ ಹೌದು. ಸೊ ಆ ಒಂದು ಅಭಿಲಾಷೆನ ಇಟ್ಕೊಂಡು ನಾನು ಕೂಡ ನಾನು ನರೇಂದ್ರ ಮೋದಿಜಿಯವರಿಗೆ ಒಂದು ಶಕ್ತಿಯನ್ನು ತುಂಬ್ತೇನೆ. ಆ ನಿಟ್ಟಿನಲ್ಲಿ ನಾನು ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ನಾವು JDS ಪಕ್ಷನೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದಾಗ ಇದು ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಇದು ಖಂಡಿತ ಅನಿವಾರ್ಯ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಕಮಲವನ್ನು ಅರಳಿಸೋದಕ್ಕೆ JDSನ ಕೆಸರಿನ ರೀತಿ ಬಳಸ್ಕೊಳ್ತಾ ಇದೆ. ಹೌದಾ, ಫಲ ಬೇಕಾಗಿದೆ ನೋಡಿ. ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಕಡಿಮೆ ಇದೆ ಅಂತಕ್ಕಂಥದ್ದು ಒಪ್ತೇನೆ. ಪಕ್ಷಕ್ಕೆ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕಾರ್ಯಕರ್ತಕ್ಕೆ ಶಕ್ತಿಯನ್ನು ತುಂಬಿ ಬೆಳೆಸ್ತಕ್ಕಂಥದ್ದು ಒಂದು ಭಾಗ ಆಯಿತು. ಆದರೆ ಭಾರತೀಯ ಜನತಾ ಪಾರ್ಟಿ JDS ಸಾಮರ್ಥ್ಯವನ್ನು ಪಡೆದುಕೊಂಡು ಅವ್ರನ್ನ ಉಪಯೋಗಿಸ್ಕೊಂಡು BJP ಬೆಳಬೇಕು ಅಂತಕ್ಕಂಥ ಪ್ರಶ್ನೆಯೇನಿಲ್ಲ. ಮತ್ತು BJP JDS ಒಟ್ಟಿಗೆ ಬಂದಿರತಕ್ಕಂಥ ಕಾರಣ ಏನು ಅಂತ ತಮ್ಗೆ ಹೇಳಿದ್ದೇನೆ. ಲೋಕಸಭಾ ಚುನಾವಣೆ ದೇಶದ ಚುನಾವಣೆ, ಅದು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಒಟ್ಟಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ JDSನ ಉಪಯೋಗಿಸ್ಕೊಂಡು BJP ಬೆಳಿಬೇಕು, ಖಂಡಿತ ಅದು ಸರಿಯಲ್ಲ.